ನಿಮಗೆ ಕೇಳೋ ತಾಳ್ಮೆನೂ ಇರಲಾರ್ದು ಅಂತ ನನ್ನ ಭಾವನೆ. ಯಾಕೆಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭ ಆಗಬೇಕು, ಮಕ್ಕಳಿದ್ದಾರೆ, ಅದಕ್ಕಾಗಿ ತಯಾರಿ ಮಾಡ್ಕೊಂಡು ಬಂದಿರೋ ಕಲಾವಿದರಿದ್ದಾರೆ, ಅವರನ್ನ ಗಮನದಲ್ಲಿಟ್ಕೊಂಡು ನಾನು ಮಾತಾಡಬೇಕಾಗುತ್ತೆ. ಆದ್ದರಿಂದ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದೆರಡು ವಿಷಯ ನಾನು ಪ್ರಸ್ತಾಪ ಮಾಡಿ. ನಾನು ಯಾರನ್ನು ಹೊಗಳಲ್ಲ ಮನು ಬಳಿಗಾರವರೇ, ನಿಮ್ಮನ್ನು ಸ್ವಲ್ಪ ಹೊಗಳ್ಬೋದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಯಾಕೆ ಅಂತ ಹೇಳಿದ್ರೆ ಮುಖಸ್ತುತಿ ಅಲ್ಲ, ಕಂಪಾರ್ಟರ್ ಹತ್ರ ಮಾತಾಡ್ತಿದ್ದೆ ನಾನು. ದಲಿತ ಸಾಹಿತ್ಯ ಸಂಪುಟಗಳನ್ನು ತರೋದಕ್ಕೆ 30 ಲಕ್ಷ ರೂಪಾಯಿಯನ್ನು ಅವರು ಸಾಹಿತ್ಯ ಪರಿಷತ್ತಲ್ಲಿ ಇಟ್ಟಿದ್ದಾರೆ. 10 ಸಂಪುಟಗಳಲ್ಲಿ ಅದನ್ನು ತರ್ತೀವಿ ಅನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅಭಿನಂದಿಸಲೇಬೇಕು. ನಿಮ್ಗೆ ಖಂಡಿತವಾಗಿ ನನ್ನ ಅಭಿನಂದನೆ ಇದೆ ಅದಕ್ಕೆ. ಯಾಕೆಂದರೆ ನೀವು ಮಾಡಿದೆ, ಇನ್ಯಾರು ಮಾಡಬೇಕಿದು, ನೀವೇ ಮಾಡಬೇಕು. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ದಲಿತತ್ವ ಅಂದರೆ ಏನು, ಎಲ್ಲಿದೆ ಅದು? ಇದು ನಾವು ಈಗಾಗಲೇ ಸಿದ್ಧಪಡಿಸಿದ ನಿರೂಪಣೆಗಳನ್ನು ದಲಿತತ್ವದ ಮೇಲೆ ಹೇರಲಾಗುತ್ತೆ, ಹಾಗೆ ಹೇರಬಾರದು. ಯಾಕೆಂದರೆ ದಲಿತತ್ವ ಅನ್ನುವುದು ಹೋರಾಟದ ಅನ್ವೇಷಣೆಯಲ್ಲಿ ದಕ್ಕಬಹುದಾದ ಸತ್ಯ ಸಂಗತಿ. ಆದ್ದರಿಂದ ಈಗಾಗಲೇ ನಾವು ಅದಕ್ಕೆ ಒಂದು ಆಕೃತಿಯನ್ನು ಕೊಟ್ಟು ಇದು ದಲಿತತ್ವ, ಇದು ಹೀಗೆ, ಇದು ಹಾಗೆ ಅಂದು ಹೇಳುವುದು ಸಲ್ಲದು ಅನ್ನೋದು ನನ್ನ ಖಚಿತವಾದ ಅಭಿಪ್ರಾಯ. ಹಾಗಾದರೆ ದಲಿತತ್ವ ಎಲ್ಲಿದೆ? ನನ್ನ ಅಭಿಪ್ರಾಯದಲ್ಲಿ ದಲಿತತ್ವ ಕನ್ನಡದ ಬದುಕಿನಲ್ಲಿ, ಕನ್ನಡ ಭಾಷೆಯ ಅಸ್ತಿತ್ವದಲ್ಲಿ, ಕನ್ನಡ ನಾಡಿನ ಜಾತ್ಯತೀತ ಪರಂಪರೆಯಲ್ಲಿ ಹಾಸುಹೊಕ್ಕಾಗಿದೆ. ಆದ್ದರಿಂದ ದಲಿತತ್ವ ಅನ್ನೋದು ಕನ್ನಡತ್ವದ ಒಳಗೆ ಅಡಗಿದೆ ಎನ್ನುವುದು ನನ್ನ ಖಚಿತವಾದ ಅಭಿಪ್ರಾಯ. ಭಾಷೆಯ ಪ್ರಶ್ನೆ ಬಂದಾಗ ದಲಿತರು ಅತ್ಯಂತ ನಿರ್ಣಾಯಕವಾದ ತೀರ್ಮಾನವನ್ನು ತಗೋಬೇಕು. ಇಲ್ಲದೇ ಹೋದರೆ ದಲಿತತ್ವವನ್ನು ಕನ್ನಡ ತತ್ವದೊಳಗಡೆ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆಗ ದಲಿತರ ಅಸ್ತಿತ್ವಕ್ಕೆ ಬಹಳ ದೊಡ್ಡ ಅಪಾಯ ಇದೆ. ಬಹಳ ಜನ ದಲಿತರು, ಹಿಂದುಳಿದವರು, ದಲಿತರ ಪರವಾದ ಕೆಲವು ಬುದ್ಧಿಜೀವಿಗಳು ಇಂಗ್ಲೀಷ್ ಭಾಷೆಯನ್ನು ಕಾಂಟ್ರಾಕ್ಟ್ ತೆಗೆದುಕೊಂಡವರಂತೆ ಕನ್ನಡ ಮಾಧ್ಯಮ ಶಾಲೆಗಳ ಬಗೆಗೆ ಮಾತಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಕನ್ನಡದ ಬಗೆಗೆ ದಲಿತರಲ್ಲಿ, ಹಿಂದುಳಿದವರಲ್ಲಿ, ಕೆಳಜಾತಿ ಮನಸ್ಸಿನಲ್ಲಿ ಖಿನ್ನತೆಯನ್ನು ಉಂಟು ಮಾಡುವ ಮತ್ತು ಭಯವನ್ನು ಉಂಟು ಮಾಡುವ, ಇಂಗ್ಲೀಷ್ ಬಗೆಗೆ ವ್ಯಾಮೋಹವನ್ನು ಹುಟ್ಟಿಸುವ ಒಂದು ನೀತಿಯನ್ನು ರೂಪಿಸಿದಂತೆ ಆಗುತ್ತೆ. ಆದ್ದರಿಂದ ನನ್ನ ಖಚಿತವಾದ ಅಭಿಪ್ರಾಯ, ದಲಿತತ್ವ ಅನ್ನುವ ಭಾವನೆ ಅಥವಾ ತತ್ವ, ಅನುಭವ, ಚಿಂತನೆ ಎಲ್ಲಿದೆ ಅಂದರೆ ಕನ್ನಡ ಭಾಷೆಯ ಅಸ್ತಿತ್ವದೊಳಗಡೆ ಇದೆ. ಆದ್ದರಿಂದ ದಲಿತರು ಕನ್ನಡ ಮಾಧ್ಯಮವನ್ನು ಸಂಪೂರ್ಣವಾಗಿ ಬೆಂಬಲಿಸಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನು ಹೇಳಿದ್ರು ನನಗೆ ಗೊತ್ತಾಗಲಿಲ್ಲ. ಬೆಳಗ್ಗೆ ಬಂದಿದ್ದಾಗ 1000 ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ 1000 ಇಂಗ್ಲೀಷ್ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರೆ ಯಾರಿಗಾಗಿ, ಯಾಕಾಗಿ ಮಾಡ್ತಾ ಇದ್ದಾರೆ? ಅವರು ಪಕ್ಷದ ಪ್ರಣಾಳಿಕೆಯಲ್ಲಿ ನಾನು ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಒಂದು ಸುತ್ತಲೇ ಹೊರಡಿಸ್ಬೋದೋ? ನನ್ನ ದೃಷ್ಟಿಯಲ್ಲಿ 1000 ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಆರಂಭಿಸುವ ಸುತ್ತೋಲೆಯನ್ನು ದಲಿತರ ಮತ್ತು ಸಮಸ್ತ ಕನ್ನಡ ಸಂಸ್ಕೃತಿಯ ಪರವಾಗಿ ಮತ್ತು ಕನ್ನಡಿಗರ ಪರವಾಗಿ ಮುಖ್ಯಮಂತ್ರಿಯವರು ಆ ಸುತ್ತೋಲೆಯನ್ನು ವಾಪಸ್ ಪಡೆಯಬೇಕು ಅಂತ, ಹಿಂಪಡೆಯಬೇಕು ಅಂತ ಇಡೀ ಸಮಸ್ತ ಕನ್ನಡಿಗರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಒತ್ತಾಯ ಮಾಡ್ತೀನಿ ಅಂತ ಹೇಳಿದರೆ, ಅದರ ಬದಲಾಗಿ 1000 ಕನ್ನಡ ಶಾಲೆಗಳನ್ನು ಸುಭದ್ರವಾಗಿ, ಸುವ್ಯವಸ್ಥಿತವಾಗಿ, ಎಲ್ಲ ಅವಶ್ಯಕತೆಗಳೊಂದಿಗೆ ಮರುಜೀವ ಕೊಡುವ, ಮರುಸ್ಥಾಪನೆ ಮಾಡುವ ಕೆಲಸವನ್ನು ಯಾಕೆ ಮಾಡಬಾರ್ದು ಇವರು? ಹಾಗೆ ಮಾಡಿದರೆ ಅದರಲ್ಲಿ ದಲಿತತ್ವದ ಉಳಿವು ಸಾಧ್ಯವಾಗುತ್ತೆ.
ಅಂದರೆ ದಲಿತರು ಇಂಗ್ಲೀಷ್ ಭಾಷೆ ಕಲಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತವಾಗಿ ಕಲಿ. ದಲಿತರು ಮಾತ್ರವಲ್ಲ, ಜಗತ್ತಲ್ಲಿ ಯಾವ ಮನುಷ್ಯ ಬೇಕಾದರೂ ಯಾವ ಭಾಷೆಯನ್ನು ಕಲಿಬೋದು, ಅಷ್ಟು ಮಟ್ಟಿಗೆ ಅವನು ಸ್ವತಂತ್ರ. ಕುವೆಂಪು ಅವರಿಗೆ ಕಸಿನ್ಸ್ ಹೇಳಿದ್ದು ಇಷ್ಟೇ, ಭಾಳ ಸರಳವಾದ್ದು. ಏನು ಅಂದರೆ, ಕುವೆಂಪು ಅವರ ಮೊದಲನೇದು ಇಂಗ್ಲೀಷ್ ಸಂಕಲನ, ಅವ್ರಿಗೆ ಕಸಿನ್ಸು ನೀವು ಯಾಕೆ ಇಂಗ್ಲೀಷ್ನಲ್ಲಿ ಬರೀತಾ ಇದ್ದೀರಾ ಅಂತ ಕೇಳಿದ್ರು. ಆಮೇಲೆ ಹೇಳಿದ್ರು, ನೀವು ಇಂಗ್ಲೀಷ್ನಲ್ಲಿ ಕಾವ್ಯ ಬರೀತಾ ಇದ್ದೀರಾ, ನೀವು ಇಂಗ್ಲೀಷ್ನಲ್ಲಿ ಬರುವ ಕಾವ್ಯ ಬರೆಯುವ ಕಾವ್ಯದಲ್ಲಿ ತಪ್ಪೇನಿದೆ ಅಂತ ನನಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ಲ. ಆದ್ದರಿಂದ ಅದು ನಿಮ್ಮ ನಿಜವಾದ ಅಭಿವ್ಯಕ್ತಿ ಆಗಲಾರದು. ಆದ್ದರಿಂದ ನೀವು ನಿಮ್ಮ ಮಾತೃಭಾಷೆಯಲ್ಲೇ ಬರೆದ್ರೆ ಅದು ನಿಮ್ಮ ಸಹಜವಾದ ನಿಜವಾದ ಅಭಿವ್ಯಕ್ತಿ ಆಗುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಕುವೆಂಪು ಅವರು ಕೂಡ ಒಬ್ಬರಾಗಿ ಉಳಿದಿದ್ದಾರೆ ಇವತ್ತು. ಆದ್ದರಿಂದ ಕನ್ನಡ ಭಾಷೆಯ ಬಗೆಗೆ, ಕನ್ನಡ ಮಾಧ್ಯಮದ ಬಗೆಗೆ ಕೀಳರಿಮೆಯನ್ನು ನಾವು ಹೊಂದಿದರೆ ಅದು ದಲಿತತ್ವದ ಅಸ್ತಿತ್ವವನ್ನು ಅಲ್ಲ. ದಲಿತತ್ವದ ಅಸ್ತಿತ್ವ ಇರುವುದು ಕನ್ನಡತ್ವದಲ್ಲಿ, ನಮಗೆ ಮನದಟ್ಟಾಗಬೇಕು ಅಂತ ನನ್ನ ಭಾವನೆ. ದಲಿತತ್ವ ಅಂದರೆ ಏನೋ ಪಾಪ SC ST ಹಿಂದುಳಿದವರು ಅಲ್ಪಸಂಖ್ಯಾತರು ಹಂಗೆ ಹೇಗೆ ಅಂತ ತಿಳಿದಿದ್ದಾರೆ. ದಲಿತ ಅನ್ನುವುದು ಜಾತಿ ಸೂಚಿಸುವ ಶಬ್ದ ಅಲ್ಲ, ಅದು ಇಲ್ಲಿ ಸಂವಿಧಾನದಲ್ಲಿ ಎಲ್ಲೂ ಉಲ್ಲೇಖವಾಗಿಲ್ಲ. ಆದ್ದರಿಂದ ದಲಿತತ್ವ ಅನ್ನುವುದು ಏಕರೂಪವಾದದ್ದಲ್ಲ, ಬಹುತ್ವವಾದದ್ದು, ಬಹುರೂಪವಾದದ್ದು. ಯಾಕೆಂದರೆ ದಲಿತ ಅನ್ನುವ ಶಬ್ದದ ಒಳಗಡೆಗೆ ಜಾತಿ ಹೆಸರಿನಿಂದ ಅವಮಾನಿತವಾದ ಎಲ್ಲ ಜಾತಿಗಳ ಸಂಕಟವೂ ಒಳಗೊಳ್ಳಬೇಕು. ಜಾತಿ ಹೆಸರಿನಿಂದ ಅಸಮಾನತೆಗೆ ಒಳಗಾದ ಕನ್ನಡ ನಾಡಿನ ಎಲ್ಲ ಜಾತಿಗಳನ್ನು ಒಳಗೊಳ್ಳಬೇಕು. ಹಾಗೆ ದಲಿತ ಅನ್ನುವುದು ಶಬ್ದ ವಿಕಾಸಗೊಳ್ಳಬೇಕು. ವಿಕಾಸಗೊಳ್ತಾ ಅದು ಜಾತಿ ನೆಲೆಯಿಂದಲೂ ಮತ್ತು ಜಾತಿ ವಿನಾಶದ ನೆಲೆಯಿಂದಲೂ ಗ್ರಹಿಸುವಂತೆ ಆಗಬೇಕು. ಈಗ ನಾನು ಇಂಥ ಜಾತಿಯವನು ಅಂತ ಹೇಳಿದ್ರೆ, ಆ ಜಾತಿಯನ್ನು ಹೇಳುವುದರಿಂದ ನನಗೆ ಅವಮಾನ ಆಗೋದಾದರೆ ಅದು ಜಾತಿ ವಿನಾಶವಾಗಿಯೂ ಪರಿವರ್ತನೆ ಮಾಡ್ಕೋಬೋದಲ್ಲ. ಈಗ ನಾನು ನನ್ನ ಜಾತಿ ಏನೋ ಮಾದಿಗರನ್ನು ನಾನು ಅಂದ ತಕ್ಷಣ ನನಗೇನು ಸಂತೋಷ ಆಗಲ್ಲ. ಈಗ ಬ್ರಾಹ್ಮಣರಿಗೆ ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋದು ಸಂತೋಷ ಆಗ್ಬೋದು, ಅವ್ರಿಗೂ ನಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋದು ಅವಮಾನ ಅಂತ ತಿಳಿದ್ರೆ ಅದೇ ಜಾತಿ ವಿನಾಶದ ಪೆಟ್ಟಿಲು. ಒಬ್ಬ ಬ್ರಾಹ್ಮಣನಿಗೆ ಒಬ್ಬ ಮೇಲ್ಜಾತಿಯವನಿಗೆ ನನ್ನ ಜಾತಿಯನ್ನು ಹೇಳಿಕೊಳ್ಳುವುದು ಅವಮಾನ ಅಂತ ಅವನಿಗನ್ಸಿದ್ರೆ ಅದು ಜಾತ್ಯತೀತ ನಿಲುವು, ಅದು ಜಾತಿ ವಿನಾಶದ ನಿಲುವು. ಈ ದೃಷ್ಟಿಯಿಂದಲೂ ದಲಿತತ್ವ ಅನ್ನುವುದು ಜಾತಿಯೇ ಮತ್ತು ಜಾತಿ ವಿನಾಶದ ನಿಲುವಿನ ಅರ್ಥದಲ್ಲಿ ನಾವು ಗ್ರಹಿಸಬೇಕು, ವಿವರಿಸಬೇಕು. ಮತ್ತು ದಲಿತತ್ವ ಅನ್ನುವುದು ಹೀಗೆ ವಿಕಾಸಗೊಳ್ಳಬೇಕು. ಹೀಗೆ ವಿಕಾಸಗೊಳ್ಳುವುದಾದರೆ ದಲಿತರನ್ನೇಕೆ, ಅದು ರೈತರನ್ನು ಒಳಗೊಳ್ಳುತ್ತೆ, ಸ್ತ್ರೀಯನ್ನು ಒಳಗೊಳ್ಳುತ್ತೆ, ಸಂಕಟದಲ್ಲಿರುವ ಸಕಲ ಜೀವಿಗಳನ್ನು ಒಳಗೊಳ್ಳುತ್ತೆ. ಇದನ್ನೇ ಬಸವಣ್ಣವರು 12ನೇ ಶತಮಾನದಲ್ಲಿ ತೋರಿಸಿದ್ರು. ಸಕಲ ಜೀವಿಗಳ ಸಂಕಟವನ್ನು ಒಳಗೊಳ್ಳುವ ಶಬ್ದವಾಗಿ ಚಳುವಳಿಯಾಗಿ ದಲಿತ ಅನ್ನುವ ಶಬ್ದ ಪ್ರಯೋಗ ಹೋಗಬೇಕು. ಸೀಮಿತಾರ್ಥವನ್ನು ತನ್ನ ಪ್ರಯೋಗದಲ್ಲಿ, ಕಾರ್ಯಾಚರಣೆಯ ಪ್ರಯೋಗದಲ್ಲಿ ಅದು ಕೈಬಿಡಬೇಕು. ದಲಿತತ್ವ ಅನ್ನುವುದು ಜಾತಿ ಮತ್ತು ಜಾತಿ ವಿನಾಶದ ನಿಲುವು ಆಗಬೇಕು. ಇನ್ನೂ ಮಹತ್ವಾಕಾಂಕ್ಷೆಯಿಂದ ಮಾತಾಡೋದಾದರೆ ದಲಿತತ್ವ ಅನ್ನುವುದು ವಿಶ್ವಮಾನತ್ವವಲ್ಲದೆ ಬೇರೆ ಅಲ್ಲವ ಅನ್ನುವ ಪ್ರಯೋಗಗಳನ್ನು ದಲಿತ ಚಳುವಳಿಗಳು ಇಡೀ ಇಂಡಿಯಾ ದೇಶದಲ್ಲಿ ಮಾಡಬೇಕು. ವಿ ಆರ್ ಮ್ಯಾನ್ ಆಫ್ ದ ವರ್ಲ್ಡ್. ಇಡೀ ಜಗತ್ತಿನಲ್ಲಿ ನಾವು ಯಾವ ಮನುಷ್ಯ ಯಾವ ಭೂಭಾಗದಲ್ಲಿ ಸಂಕಟದಲ್ಲಿ ಇರ್ತಾನೆ ಆ ಸಂಕಟವನ್ನು ನಾವು ಧಾರಣೆ ಮಾಡ್ಕೊಳ್ತೀವಿ, ಆ ಸಂಕಟ ನಿವಾರಣೆಗಾಗಿ ನಾವು ಚಳುವಳಿ ಮಾಡ್ತೀವಿ, ಸಂಘಟನೆ ಮಾಡ್ತೀವಿ, ಅವಾಗ ನಮಗೆ ವಿಶ್ವಮಾನತ್ವ ಪ್ರಾಪ್ತವಾಗುತ್ತಲ್ಲ, ತಪ್ಪೇನಿದೆ ಅದರಲ್ಲಿ? ಜಗತ್ತಿನಲ್ಲಿ ಯಾವನ ಸಾವು ಸಂಕಟವನ್ನು ಉಂಟು ಮಾಡುತ್ತೋ ಜಗದ ದುಃಖ. ದಲಿತತ್ವ ಅನ್ನುವುದು ಏಕಕಾರಿಯಾದದ್ದಲ್ಲ, ಜಾತಿಗೆ ಸೀಮಿತವಾದದ್ದಲ್ಲ, ವಿಶಾಲವಾದ ಅರ್ಥದಲ್ಲಿ ವಿವರಿಸಿಕೊಳ್ಳಬಹುದಾದ ಸಮಾಜ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಸೋಷಿಯೋ ಸ್ಪಿರಿಚುಯಲ್ ಅಂತ ಕರಿಬಹುದು.
ಸಮಾಜೋ ಆಧ್ಯಾತ್ಮ ಇದು ನನ್ನಿಂದ ಮಾತ್ರವಲ್ಲ, ಅಂಬೇಡ್ಕರ್ ಅವರ ಪ್ರಯೋಗಶಾಲೆಯಲ್ಲಿ ಮತ್ತು 12ನೇ ಶತಮಾನದ ವಚನ ಚಳುವಳಿ ಪ್ರಯೋಗಾತ್ಮಕವಾಗಿಯೂ ಅನುಭಾವಿಕವಾಗಿಯೂ ವ್ಯಕ್ತವಾಗಿದೆ. ಇದನ್ನು ಗಾಂಧೀಜಿಯವರು ಕೂಡ ಪ್ರಯೋಗ ಮಾಡಿದ್ದಾರೆ. ಗಾಂಧೀಜಿಯವರಿಗೆ ತನ್ನ ಪಾಯಿಕಾನೆ ತನ್ನ ಕಕ್ಕಸನ್ನು ತಾನು ತೊಳೆದುಕೊಳ್ಳುವುದು ಕೇವಲ ಸಾಮಾಜಿಕ ಕ್ರಿಯೆ ಮಾತ್ರವಾಗಿರಲಿಲ್ಲ, ಅದೊಂದು ಆಧ್ಯಾತ್ಮಿಕ ಕ್ರಿಯೆ ಆಗಿತ್ತು. ನಾನು ನನ್ನ ಕಕ್ಕಸನ್ನು ಬೇರೆ ಒಬ್ಬ ಮನೆಯ ಬೇರೆ ಕಮ್ಯುನಿಟಿ ಭಂಗಿಯಿಂದ ನಾನು ತೊಳಸಿದ್ರೆ ಅದು ದೇವರು ಒಪ್ಪುವುದಿಲ್ಲ, ಅದು ಪಾಪದ ಕೆಲಸ. ಹೀಗೆ ಗಾಂಧೀಜಿಯವರು ತಿಳಿದಿದ್ರು. ಆದ್ದರಿಂದ ಅದೊಂದು ಸೋಷಿಯೋ ಸ್ಪಿರಿಚುವಲ್ ಆ್ಯಕ್ಟ್, ಸಮಾಜೋ ಆಧ್ಯಾತ್ಮ ಕ್ರಿಯೆ. ತನ್ನ ಕಕ್ಕಸ್ಸನ್ನು ತಾನು ಕೊಳೆದುಕೊಳ್ಳುವುದು, ತನ್ನ ಕಕ್ಕಸ್ಸನ್ನು ತೊಳೆಯಲು ಅನ್ಯರೊಬ್ಬನನ್ನು ನೇಮಕ ಮಾಡುವುದು ಪಾಪದ ಕೆಲಸ ಅಂತ ಗಾಂಧೀಜಿಯವರು ತಿಳಿದಿದ್ರು. ಆದ್ದರಿಂದ ದಲಿತ ಚಳುವಳಿ ಅನ್ನೋದು ದಲಿತತ್ವ ಅನ್ನೋದು ಸಮಾಜೋ ಆಧ್ಯಾತ್ಮ ಚಳುವಳಿಯಾಗಿ ರೂಪಿತವಾಗಬೇಕು. ಇಟ್ಸ್ ನಾಟ್ ಓನ್ಲಿ ಇಕನಾಮಿಕ್, ಅದು ಕೇವಲ ಆರ್ಥಿಕ ಸಮಾನತೆ ರಾಜಕೀಯ ಸಮಾನತೆ ಮಾತ್ರವಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಬೇಕಾಗಿರುವ ಎಲ್ಲ ಭೌತಿಕ ಸೌಲಭ್ಯಗಳು ಲಭ್ಯವಾಗಬೇಕು, ಸಮಾನ ಶಿಕ್ಷಣ ಬೇಕು, ಆರ್ಥಿಕ ಸಮಾನತೆ ಬೇಕು, ಉದ್ಯೋಗ ಅವಕಾಶಗಳು ಬೇಕು, ರಾಜಕೀಯ ಶಕ್ತಿಗಳು ಬೇಕು, ಎಲ್ಲವೂ ಬೇಕು. ಅದು ಸಂವಿಧಾನದಲ್ಲಿ ತತ್ವವಾಗಿ ಬಂದು ನ್ಯಾಯಬದ್ಧವಾಗಿ ತಲುಪಬೇಕು. ಆಮೇಲೆ ಏನಾಗುತ್ತೆ, ನನಗೆ ಹಸಿವಾಗಿದೆ, ಅನ್ನ ಬೇಕು, ಬಟ್ಟೆ ಬೇಕು ಆಯಿತು, ಮನೆ ಬೇಕು ಆಯಿತು, ವೆಹಿಕಲ್ ಬೇಕು ಆಯಿತು, ಇನ್ನೇನೇನು ನಿನ್ನ ಬಯಕೆಗಳಿದಾವೋ ಆ ಎಲ್ಲ ಬಯಕೆಗಳು ಈಡೇರ್ತು. ಆಮೇಲೆ ಏನು, ಆಗ ಅಂಬೇಡ್ಕರ್ ಅವರು ಬುದ್ಧನ ಕಡೆಗೆ ನೋಡಿದರು. ಭೌತಿಕ ಜಗತ್ತಿನ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದೊಂದೇ ದಲಿತತ್ವ ಅಲ್ಲ, ಭೌತಿಕ ಅವಶ್ಯಕತೆಗಳಿಂದ ಆಚೆಗೂ ದಲಿತತ್ವ ವಿಸ್ತಾರಗೊಳ್ಳಬೇಕು, ದಲಿತನ ಅನುಭವ ಹಾಗೆ ವಿಸ್ತರಿಸಿಕೊಳ್ಳಬೇಕು. ಆದ್ದರಿಂದ ಅವರೇನು ಮಾಡಿದ್ರು, ಬುದ್ಧನ ಕಡೆಗೆ ನೋಡಿ, ಬುದ್ಧನನ್ನು ಅವಲಂಬಿಸಿದ್ರು, ಬುದ್ಧನನ್ನು ನಂಬಿದ್ರು, ಬುದ್ಧನು ತೋರಿದ ದಾರಿಯಲ್ಲಿ ನಡೆದರು. ಆದ್ದರಿಂದ ದಲಿತತ್ವ ಮತ್ತು ದಲಿತ ಚಳುವಳಿ ಅನ್ನೋದು ಕೇವಲ ಆ ಕ್ಷಣದ ಮನುಷ್ಯನನ್ನು ರೂಪಿಸುವ ಸಹಜ ದಲಿತತ್ವ. ಜಾತಿವಾದಿ ಒಬ್ಬ ಬ್ರಾಹ್ಮಣನನ್ನೂ ತಿದ್ದಬೇಕು, ಅದಕ್ಕೆ ಮೊದಲು ನಾನು ಜಾತಿವಾದಿ ಅಲ್ಲ ಅಂತ ದಲಿತ ತೀರ್ಮಾನ ಮಾಡ್ಕೋಬೇಕು. ಇದು ದಲಿತತ್ವದ ಅರ್ಥ. ದಲಿತತ್ವವನ್ನು ನಾವು ಹೀಗೆ ಗ್ರಹಿಸಿಕೊಳ್ಳಬೇಕು ಅನ್ನೋದು ದಲಿತತ್ವವನ್ನು ವಿವರಿಸಿಕೊಳ್ಳುವ ಅಥವಾ ಗ್ರಹಿಸಿಕೊಳ್ಳುವ ಇದು ತಪ್ಪು ಅಂತ ನನಗೆ ಅನ್ನಿಸ್ಬೋದು. ನಾಳೆ ನನಗೆ ನಿನ್ನೆ ನಾನು ಸಮ್ಮೇಳನದಲ್ಲಿ ತಪ್ಪು ಹೇಳಿದ್ದೀನಲ್ಲ ದಲಿತತ್ವದ ಬಗ್ಗೆ ಅಂತ ಅನಿಸಿದ್ರೆ. ಆದ್ದರಿಂದ ದಲಿತತ್ವ ಅನ್ನುವುದು ನಿರಂತರವಾಗಿ ಚಲನಶೀಲವಾದದ್ದು, ಬದಲಾವಣೆಯನ್ನು ಬಯಸುವುದು ಸಮಾಜ ಆದ್ಯ ವಿವರಿಸ್ಕೊಳ್ಬೇಕು. ಅದರಿಂದ ನಮ್ಮ ವ್ಯಕ್ತಿತ್ವ ಮಾತ್ರವಲ್ಲದೆ ಇಡೀ ಸಮಾಜದ ವ್ಯಕ್ತಿತ್ವ ಬೆಳೆಯುತ್ತೆ. ಇದು ದಲಿತತ್ವದ ಬಗ್ಗೆ ಚಲ್ಲಾಪಿಲ್ಲಿಯಾಗಿ ಅಲ್ಲ ಬೇರೆ ಸಂದರ್ಭದಲ್ಲಿ ಬಹಳ ಪ್ರಸ್ತುತವಾದ ಚಿಂತನೆಗಳನ್ನ ಇಟ್ಕೊಂಡು ಇಡೀ ಜಗತ್ತಿನ ಇವತ್ತಿನ ಬದಲಾವಣೆಯ ಸಂದರ್ಭದಲ್ಲಿ ದಲಿತತ್ವವನ್ನು ವಿವರಿಸಿಕೊಳ್ಳಬೇಕಾದ ಸವಾಲೊಂದು ಇಡೀ ಇಂಡಿಯಾದ ದಲಿತರಿಗಿದೆ. ನಾವು ನಮ್ಮೂರಿನಲ್ಲಿ ಯಾರೋ ಬ್ರಾಹ್ಮಣನೋ ಗೌಡನೋ ಲಿಂಗಾಯತ್ನೋ ಜಾತಿ ಮಾಡ್ತಾನೆ ಅಂತ ನಾವು ಹೋರಾಟ ಮಾಡೋದು ಮಾತ್ರವಲ್ಲ, ಜಾತಿಯೇ ಇಲ್ಲ ಇಂಡಿಯಾ ದೇಶದಲ್ಲಿ, ಇಂಡಿಯಾ ದೇಶದಲ್ಲಿ ಜಾತಿ ಇದೆ ಅನ್ನೋದು ನಾಳೆ ಈ ಜಾಗತಿಕ ಬದಲಾವಣೆ ಒಳಗಡೆ ಜಾತಿ ಅನ್ನುವುದು ಸುಳ್ಳು ಅನ್ನುವ ತತ್ವದ ಬೀಜಗಳನ್ನು ಇವತ್ತು ಬಿತ್ತುವ ಸಂಶೋಧನೆಗಳು ನಡೀತಾ ಇದ್ದಾವೆ. ಆದ್ದರಿಂದ ದಲಿತತ್ವಕ್ಕೆ ಇರುವ ದೊಡ್ಡ ಸವಾಲೇನು ಅಂತ ಹೇಳಿದ್ರೆ ದಿನನಿತ್ಯದ ಜಾತಿ ವ್ಯವಸ್ಥೆಯ ನರಳಾಟವನ್ನು ವಿರೋಧಿಸುವುದು ಮಾತ್ರವಲ್ಲ, ದಿನನಿತ್ಯದ ಅವಶ್ಯಕತೆಗಳಿಗಾಗಿ ಹೋರಾಟ ಮಾಡುವುದು ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿ ದಲಿತತ್ವವನ್ನು ವಿವರಿಸಿಕೊಳ್ಳುವುದು ಮತ್ತು ಜಾಗತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸವಾಲುಗಳನ್ನು ಸ್ವೀಕರಿಸುವುದು ಕೂಡ ದಲಿತತ್ವದ ಭಾಗವಾಗಬೇಕು, ಇಲ್ಲದೆ ಹೋದರೆ ಬಹಳ ಕಷ್ಟ. ಈ ರೀತಿ ಒಂದು ಹೊಸ ರೀತಿಯ ಆಲೋಚನೆಯೊಂದನ್ನು ನಾವಾಗಿ ನಾವು ಪ್ರಚೋದಿಸಿಕೊಳ್ಳಬೇಕು. ನಿಮ್ಗೆ ಯಾರು ಬಂದು ದಲಿತರು ಈ ಥರ ಯೋಚನೆ ಮಾಡ್ರಿ ಅಂತ ಹೇಳೋದಿಲ್ಲ, ಚಿಂತನೆಗಳನ್ನು ರೂಪಿಸಿ ದಲಿತತ್ವವನ್ನು ವಿಕಾಸಗೊಳಿಸಿ ಅಸ್ಪೃಶ್ಯತೆಯ ಸಂಕಟದ ದಲಿತತ್ವದಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನನ್ನ ಮಧ್ಯದವರು